ಮಹಾದೇವ್ ವಯಸ್ಸಾಗಿರುವ ಒಬ್ಬ ಬಡ ಮೀನುಗಾರ. ಅವನ ಕುಟುಂಬದಲ್ಲಿ ವಯಸ್ಸಾದ ಅವನ ಹೆಂಡತಿ ಸತಿಯನ್ನು ಬಿಟ್ಟರೆ ಬೇರೆ ಯಾರು ಇರಲಿಲ್ಲ. ಕಳೆದ 3 ದಿನದಿಂದ ಜ್ವರದಿಂದ ಸತಿ ಒದ್ದಾಡ್ತಿದ್ಲು. ಅವಳಿಗೆ ವೈದ್ಯ ಮಾಡೋದಕ್ಕೂ ಕೂಡ ಮಹಾದೇವ್ ಅತ್ರ ಅದಕ್ಕೆ ಬೇಕಾಗಿರುವ ಹಣ ಇರಲಿಲ್ಲ. ಮಹಾದೇವ್ ಬೆಳಗ್ಗೆ ಬೇಗ ಎದ್ದ. ಒಂದಸಲ ಅವನು ಸತಿಯ ತಲೆಯಲ್ಲಿ ಕೈಯಿಟ್ಟು ನೋಡಿದ. ಅವಳಿಗೆ ಈಗಾಗಲೂ ಜ್ವರ ಇತ್ತು. ಅವನು ಮೀನು ಹಿಡಿಯೋದಕ್ಕೆ ಬೇಕಾಗಿರುವ ಬಲೆ ಬಕೆಟ್ ತಗೊಂಡು ಅಲ್ಲಿಂದ ಮೀನು ಹಿಡಿಯೋದಕ್ಕೋಸ್ಕರ ನದಿಗೆ ಹೋದ. ನದಿಯ ಹತ್ತಿರ ಹೋಗಿ ಅವನು ನೀರಿನಲ್ಲಿ ಅವನ ಬಲೆಯನ್ನು ಹಾಕ್ತ. ಆಮೇಲೆ ಅಲ್ಲೇ ನಿಂತುಕೊಂಡು ಮೀನುಗಳಿಗೋಸ್ಕರ ಅವನು ಕಾಯ್ತಾ ಇದ್ದ. ಆವಾಗ ಅಲ್ಲಿದ್ದ ಇನ್ನೊಬ್ಬ ಮೀನುಗಾರ ಜಗನ್, ಅವನು ಕೂಡ ಬೋಟಲ್ಲಿ ಮೀನು ಹಿಡಿತಾ ಇದ್ದ. ಅವನು ಮಹಾದೇವನ ನೋಡಿ ಈ ರೀತಿ ಹೇಳಿದ. ಅರೇ ಇಲ್ಲಿ ಕೇಳು, ದಂಡೆಯಲ್ಲಿ ಕೂತ್ಕೊಳ್ಳೋದ್ರಿಂದ ಯಾವುದೇ ರೀತಿ ಮೀನು ಸಿಗೋದೇ ಇಲ್ಲ. ಸ್ವಲ್ಪ ಒಳಗೆ ಬಂದ್ರೆ ದೊಡ್ಡ ದೊಡ್ಡ ಮೀನಲ್ಲ ನಿಮ್ಗೆ ಸಿಗುತ್ತೆ. ಹಾ ಇಲ್ಲ ಅಪ್ಪ, ನನ್ನ ಹತ್ರ ದೋಣಿನೂ ಇಲ್ಲ, ಹಾಗೆ ಮೈಯಲ್ಲಿ ತಾಕತ್ತೂ ಇಲ್ಲ. ಇದರಿಂದ ನದಿಗೆ ಹೋಗಿ ಮೀನ್ ಹಿಡಿಯಕ್ಕಾಗಲ್ಲ. ಎಲ್ಲವೂ ದೇವ್ರ ದಯೆ ಮಾಡಬೇಕು. ಅವನ್ ಅನ್ಕೊಂಡ್ರೆ ನಂಗೆ ದೊಡ್ಡ ಮೀನ್ ಸಿಗೇ ಸಿಗುತ್ತೆ. ಆವಾಗ ಜಗನ್ ಅವನನ್ನ ನೋಡಿ ತಮಾಷೆ ಮಾಡ್ದ. ಹಾಗಾದ್ರೆ ಬುಟ್ಟಿಡ್ಕೊಂಡು ದಂಡೆಲೆ ಕುತ್ಕೊಂಡಿರಿ. ಹಾ ದೇವ್ರ ನಿಂಗೆ ಕೆಂಪ್ ಕೆಂಪ್ ಮೀನಲ್ಲ ಕಳ್ಸೆ ಕಳಿಸ್ತಾನೆ. ಕೆಂಪು ದೇವತೆ ಒಂದು ಸುಂದರವಾದ ಮೀನಾಗಿತ್ತು. ಅದರ ಬೆಲೆ ಲಕ್ಷಗಟ್ಟಲೆ ಇರ್ತಿತ್ತು. ಆ ರೀತಿ ಮೀನು ಯಾವುದಾದ್ರೂ ಅದೃಷ್ಟವಂತನಿಗೆ ಮಾತ್ರ ಸಿಕ್ತಿತ್ತು. ಯಾರಿಗಾದ್ರೂ ಆ ಮೀನ್ ಸಿಕ್ತು ಅಂದ್ರೆ ಅವರ ಜೀವನ ನಿಜವಾಗ್ಲೂ ಬದಲಾಗ್ತಿತ್ತು. ಆದ್ರೆ ಮಹಾದೇವ್ ಜಗನ್ ಹೇಳಿದ ಮಾತನ್ನು ಕಿವಿಗೆ ಹಾಕೊಳ್ಳೇ ಇಲ್ಲ. ಸುಮಾರು ಸಮಯದ ನಂತರ ಅವರು ಅವರ ಬಲೆನ ಹೊರಗಡೆ ಎಳೆದ್ರು. ಆ ಬಲೆ ತುಂಬಾ ಭಾರವಾಗಿ ಇತ್ತು. ಏನೋ ದೊಡ್ಡ ಮೀನ್ ಸಿಕ್ಕಿದನ್ಸುತ್ತೆ. ಆದ್ರೆ ಅವರು ಬಲೆಯನ್ನು ಹೊರಗಡೆ ಎಳೆದಾಗ ಅವರ ಸಂತೋಷ ಎಲ್ಲ ಹಾಳಾಗಿತ್ತು. ಬಲೆಯಲ್ಲಿ ದೊಡ್ಡ ಮೀನಲ್ಲ, ಒಂದು ಚಿಕ್ಕ ಮೀನು ಕೂಡ ಇರಲಿಲ್ಲ. ಬಲೆಯಲ್ಲಿ ಆ ನದಿಯಲ್ಲಿದ್ದ ಕಸಗಳು ಅಂದ್ರೆ ಶೂಗಳು, ಪ್ಲಾಸ್ಟಿಕ್ ಕವರ್ಗಳು, ಈ ರೀತಿ ಸುಮಾರು ಕಸ ಇತ್ತು. ಅದನ್ನು ನೋಡಿ ಜಗನ್ ಚಪ್ಪಾಳಿ ತಟ್ಟಿ ಜೋರಾಗಿ ನಗಾಡ್ತಾ ಅವನತ್ರ ಹೇಳ್ದ. ಅರೇ ಪರವಾಗಿಲ್ಲ ಪರವಾಗಿಲ್ಲ, ನಿಮ್ ಬಲೆಗೆ ದೊಡ್ಡ ಖಜಾನೆ ಸಿಕ್ಬಿಟ್ಟಿದೆ. ಇದೇ ರೀತಿ ದಿನ ಖಜಾನೆ ಸಿಕ್ಕಿದ್ರೆ ಒಂದೇ ದಿನದಲ್ಲಿ ನೀನು ಶ್ರೀಮಂತ ಆಗ್ಬಿಡ್ತೀಯ. ಇವಾಗ್ಲೂ ಮಹಾದೇವ್ ಅವನು ಹೇಳಿದ ಮಾತುಗಳಿಗೆ ಕಿವಿ ಕೊಡ್ಲಿಲ್ಲ. ಅವರು ಮನಸ್ಸೊಳಗೆ ಅಂದ್ಕೊಂಡ್ರು, ಹೇ ಭಗವಂತ, ಈ ಲೋಕದಲ್ಲಿ ಹೇಗೆಲ್ಲ ಜನ ಇದ್ದಾರೆ. ನದಿ ನಮ್ಗೆ ನೀರು ತಿನ್ನೋದಕ್ಕೆ ಆಹಾರ ಕೊಡುತ್ತೆ, ಆದ್ರೆ ಅದಲ್ಲಿ ಏನೆಲ್ಲ ಹಾಕ್ತಾರೆ ಇವರು. ಚಿ, ಹಾಗಂತ ಅಂದ್ಕೊಂಡು ಅವರು ಪುನಃ ಬಲೆಯನ್ನು ಹಾಕಿದ್ರು. ಈ ಸಲ ಆ ಬಲೆಯಲ್ಲಿ ಚಿಕ್ಕ ಚಿಕ್ಕ ಮೀನುಗಳು ಅವರಿಗೆ ಸಿಕ್ತು. ಸುಮಾರು ಹೊತ್ತು ಪ್ರಯತ್ನ ಪಟ್ಟಿದ್ರಿಂದ ಪಾಪ ಆ ವಯಸ್ಸಾದವರಿಗೆ ತುಂಬಾ ಸುಸ್ತಾಯಿತು. ಆ ಬಲೆಯಲ್ಲಿ ಸಿಕ್ಕಿದ ಸ್ವಲ್ಪ ಮೀನುಗಳನ್ನು ತಗೊಂಡು ಅವರು ಮಾರ್ಕೆಟ್ಗೆ ಹೋದ್ರು. ಮಾರ್ಕೆಟ್ಗೆ ಹೋಗಿ ಅವರು ಗ್ರಾಹಕರಿಗೋಸ್ಕರ ಕಾಯ್ತಾ ಇದ್ರು. ಆದ್ರೆ ಅದು ಚಿಕ್ಕ ಚಿಕ್ಕ ಮೀನು ಅನ್ನೋದ್ರಿಂದ ಯಾರೂ ಅದನ್ನು ತಗೊಳ್ಳೋದಕ್ಕೆ ಬರಲಿಲ್ಲ. ಆದ್ರೆ ಮಿಕ್ಕಿರು ಮೀನುಗಾರರು ದೊಡ್ಡ ದೊಡ್ಡ ಮೀನುಗಳನ್ನು ತಗೊಂಡ್ ಬಂದಿದ್ರು. ಅವ್ರು ತಗೊಂಡ್ ಬಂದಿದ್ದ ಮೀನುಗಳೆಲ್ಲ ವ್ಯಾಪಾರ ಆಯ್ತು. ಅರೇ ಭಗವಂತ, ಸಂಜೆ ಆಗೋಬಿಟ್ಟಿದೆ, ಸಂತೆ ಕೂಡ ಮುಚ್ಚೋ ಸಮಯ, ಒಬ್ರು ಕೂಡ ಬಂದೇ ಇಲ್ಲ. ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ಊಟ ಮತ್ತೆ ಮಾತ್ರೆಯನ್ನ ನಾನು ನನ್ನ ಮನೆಗೆ ತಗೊಂಡು ಹೋಗ್ತೀನಿ, ಮನೇಲಿ ಹಸ್ವಿಂದ ಇದ್ದಾರೆ. ಮಹಾದೇವ್ ಹೀಗೆ ಯೋಚನೆ ಮಾಡ್ತಿದ್ದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಅವ್ರ ಹತ್ರ ಕೇಳ್ದ. ಈ ಮೀನೆಲ್ಲ ಎಷ್ಟು ಸ್ವಾಮಿ? ಇದರ ಬೆಲೆ 800 ರೂಪಾಯಿ, ನಾನ್ ನಿಮ್ಗೆ 150 ರೂಪಾಯಿ ಕೊಡ್ತೀನಿ. 150 ರೂಪಾಯಿ ಜಾಸ್ತಿ ಆಯ್ತು, ನಾನ್ ನಿಮ್ಗೆ 100 ರೂಪಾಯಿ ಕೊಡ್ತೀನಿ. ಸಂತೆ ಬೇರೆ ಮುಚ್ಚೋ ಸಮಯ, ಮತ್ತೆ ನಿಮ್ ಮೀನ್ನ ಯಾರು ಕೂಡ ತಗೊಳಲ್ಲ. ಇದು ಹಾಳಾಗಕ್ಕಿಂತ ಮುಂಚೆ 100 ರೂಪಾಯಿಗೆ ನಂಗೆ ಕೊಟ್ಬಿಡಿ. ಬೇರೆ ಏನ್ ಮಾಡಕ್ಕಾಗುತ್ತೆ? ಪಾಪ ಮಹಾದೇವ್ 100 ರೂಪಾಯಿಗೆ ಆ ಮೀನುಗಳನ್ನೆಲ್ಲ ಮಾರಿದ್ರು. ಮಾರ್ಕೆಟ್ ಆ ಸಮಯದಲ್ಲೇ ಕ್ಲೋಸ್ ಆಗಿತ್ತು. ಆಮೇಲೆ ಅವರ ವಸ್ತುಗಳನ್ನು ತಗೊಂಡು ಅವರು ಅಲ್ಲಿಂದ ವಾಪಸ್ ಮನೆಗೆ ಹೋದ್ರು. ಆದ್ರೆ ಅವರು ಮಾರ್ಕೆಟ್ ಇಂದ ಮನೆಗೆ ಹೋಗ್ತಾ ಇದ್ದ ದಾರಿಯಲ್ಲಿ ಅವ್ರ ಕಿವಿಗೆ ಒಂದು ಶಬ್ದ ಕೇಳಿಸ್ತು. ಅಜ್ಜ, ನನ್ ಮಾತನ್ನ ಸ್ವಲ್ಪ ಕೇಳಿ. 3 ದಿನದಿಂದ ಏನು ನಾನು ತಿಂದೇ ಇಲ್ಲ, ದಯವಿಟ್ಟು ನನ್ ಮೇಲೆ ದಯೆ ತೋರಿಸಿ. ಮಹಾದೇವ್ ಹಿಂದೆ ತಿರುಗಿ ನೋಡಿದ್ರು. ಆವಾಗ ಒಬ್ಬ ಕುರುಡ ದಾರಿಯಲ್ಲಿ ಕೂತ್ಕೊಂಡು ಒದ್ದಾಡ್ತಾ ಇದ್ದ. ಅವನಿಗೆ 2 ಕಣ್ಣು ಇರ್ಲಿಲ್ಲ, 2 ಕಾಲು ಕೂಡ ಬರ್ಲಿಲ್ಲ. ಅವನ ನೋಡಿದ್ರೇನೆ ಅಯ್ಯೋ ಪಾಪ ಅಂತ ಅನಿಸ್ತು ಮಹಾದೇವ್ಗೆ. ಅವರು ಅವರತ್ರ ಇದ್ದ ಬೆಡ್ಶೀಟ್ನ ಅವನ ಮೇಲೆ ಹಾಕಿ ಅವನಿಗೆ ತಿನ್ನೋದಕ್ಕೋಸ್ಕರ ಬಾಳೆಹಣ್ಣು ತಗೊಂಡ್ ಬಂದು ಆಮೇಲೆ ಅದನ್ನು ಅವರತ್ರ ಕೊಟ್ಟು ಹೇಳಿದ್ರು, ತಗೋ ತಿನ್ನಪ್ಪ, ನನ್ನಂತ ಬಡವನಿಗೆ ನೀವು ಕರುಣೆ ತೋರಿಸ್ತಾ ಇದ್ದೀರಾ, ನೀವು ಯಾರು? ಆವಾಗ ಮಹಾದೇವ್ ಅವ್ರ ಬಗ್ಗೆ ಹೇಳಿದ್ರು. ಆವಾಗ ಆ ಭಿಕ್ಷಿಕ ಅವನ ಬ್ಯಾಗಿಂದ ಸ್ವಲ್ಪ ಧಾನ್ಯ ತೆಗೆದು ಅವ್ರ ಕೈಯಲ್ಲಿ ಕೊಟ್ಟ. ನೀವು ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ
ಈ ಬಡವನಿಗೆ ಸಹಾಯ ಮಾಡಿದಿರಾ? ಭಗವಂತ ಖಂಡಿತವಾಗಿ ಇದಕ್ಕೆ ಫಲ ಕೊಡ್ತಾನೆ. ಈ ಧಾನ್ಯಗಳನ್ನು ತಗೊಳ್ಳಿ. ನಾಳೆ ಬೆಳಿಗ್ಗೆ ಬಲೆ ಹಾಕೋಕ್ಕಿಂತ ಮುಂಚೆ ಈ ಧಾನ್ಯಗಳನ್ನು ನದಿಯಲ್ಲಿ ಹಾಕಿ. ಮಹಾದೇವ್ ಅವನು ಕೊಟ್ಟ ಧಾನ್ಯಗಳನ್ನು ತಗೊಂಡು ಆ ಬೆಡ್ಶೀಟನ್ನು ಅವನಿಗೆ ಸರಿಯಾಗಿ ಹಾಕಿ ಆಮೇಲೆ ಅಲ್ಲಿಂದ ಹೊರಟರು. ಮನೆಗೆ ಬಂದು ನೋಡಿದಾಗ ಅವರ ಹೆಂಡತಿ ಸತಿಗೆ ಇವಾಗ ಸ್ವಲ್ಪ ಗುಣ ಆಗಿತ್ತು. ಅದನ್ನು ನೋಡಿ ಮಹಾದೇವ್ ತುಂಬಾ ಸಂತೋಷಪಟ್ರು. ಅವರು ಅಡಿಗೆ ಕೆಲಸ ಮಾಡ್ತಾ ಇದ್ರು. ಅವರಿಗೋಸ್ಕರ ಸ್ವಲ್ಪ ಮೀನನ್ನು ಅವರು ತೆಗೆದಿಟ್ಟಿದ್ರು. ಆ ಮೀನುಗಳ ಜೊತೆ ಇವತ್ತು ಅವರು ತಗೊಂಡಿದ್ದ ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡಿ ಅದನ್ನು ಸತಿಗೆ ಕೊಟ್ರು. ಸತಿಯನ್ನು ಮಲಗಿಸಿದ ಮೇಲೆ ಅವರು ಊಟಕ್ಕೋಸ್ಕರ ಕೂತ್ರು. ಆವಾಗ ಅವ್ರ ಮನೆಗೆ ಒಂದು ಕಪ್ಪು ನಾಯಿ ಬಂತು. ಅದನ್ನು ನೋಡಿದ ತಕ್ಷಣ ಮಹಾದೇವನ ಮುಖದಲ್ಲಿ ನಗು ಬಂತು. ಅವರು ಆ ನಾಯಿನ ನೋಡಿ ಸಂತೋಷದಿಂದ ಹೇಳಿದ್ರು, ಏನಪ್ಪ ಕರಿಯ, ಹಶುವಾಗ್ತಾ ಇದೀಯಾ? ಇರು, ಈಗ್ಲೇ ನಿಂಗೆ ಊಟ ಹಾಕ್ತೀನಿ. ಹಾಗಂತ ಹೇಳಿ ಮಹಾದೇವ್ ಅವನಿಗೋಸ್ಕರ ಸ್ವಲ್ಪ ಅನ್ನ ತೆಗೆದು ಅಲ್ಲಿ ಇಟ್ರು. ಅವರು ಪ್ರತಿದಿನ ಇದೇ ಕೆಲಸ ಮಾಡ್ತಾ ಇದ್ರು. ಅವರು ಊಟಕ್ಕೋಸ್ಕರ ಕೂತಾಗ ಅಲ್ಲಿ ಆ ನಾಯಿ ಬಂದ್ರೆ ಅವನಿಗೂ ಊಟ ಹಾಕಿ ಅವರು ಅದ್ರ ಜೊತೆನೆ ತಿಂತಿದ್ರು. ಊಟ ಮಾಡಿದ ಮೇಲೆ ಕಾಲು ಅಲ್ಲಿಂದ ಹೋಗ್ಬಿಟ್ಟ. ಆಮೇಲೆ ಮಹಾದೇವ್ ನಿದ್ದೆ ಮಾಡಿದ್ರು. ಮರುದಿನ ಬೆಳಗ್ಗೆ ಅವರು ಪುನಃ ಅವರ ಬಲೆಯನ್ನು ತಗೊಂಡು ನದಿ ಹತ್ರ ಹೋದ್ರು. ನದಿ ಹತ್ರ ಹೋದಾಗ ಆ ಭಿಕ್ಷುಕ ನಿನ್ನೆ ಕೊಟ್ಟ ಆ ಧಾನ್ಯಗಳು ಅವರಿಗೆ ನೆನಪಾಯಿತು. ತಕ್ಷಣ ಅದನ್ನು ಅವರು ನದಿಯಲ್ಲಿ ಹಾಕಿದ್ರು. ಆಮೇಲೆ ನೀರಲ್ಲಿ ಬಲೆನ ಹಾಕಿದ್ರು. ಆವಾಗ ಅವರಿಗೆ ಸ್ವಲ್ಪ ಸಮಯದಲ್ಲಿ ಅನಿಸ್ತು ಬಲೆಯಲ್ಲಿ ಏನೋ ಭಾರವಾಗಿ ಸಿಕ್ಕಾಕೊಂಡಿದೆ ಅಂತ. ಮಹಾದೇವ್ ಆ ಬಲೆಯನ್ನು ಎಳಿತಾ ಇದ್ರು. ಆದ್ರೆ ತುಂಬಾ ವಯಸ್ಸಾಗಿದ್ರಿಂದ ಅವರಿಂದ ಅದನ್ನು ಎಳಿಯಕ್ಕಾಗ್ಲೇ ಇಲ್ಲ. ಸುಮಾರು ಸಮಯ ಅವರು ಕಷ್ಟಪಟ್ಟ ಮೇಲೆ ಆ ಬಲೆನ ಅವರು ಹೊರಗಡೆ ತೆಗೆದ್ರು. ಬಲೆಯನ್ನು ನೋಡಿದ ತಕ್ಷಣ ಅವರಿಗೆ ಆಶ್ಚರ್ಯವಾಯಿತು. ಆ ಬಲೆಯಲ್ಲಿ ಕೆಂಪು ದೇವತೆ ಮೀನು ಸಿಕ್ಕಿತ್ತು. ಜಗನ್ ಮೀನುಗಾರ ಕೂಡ ಅದನ್ನು ನೋಡ್ತಿದ್ದ. ಕೆಂಪು ದೇವತೆಯನ್ನು ನೋಡಿದ ತಕ್ಷಣ ಅವನಿಗೂ ಕೂಡ ತುಂಬಾ ಆಶ್ಚರ್ಯವಾಯಿತು. ಅವನು ಅವನ ಮನಸ್ಸೊಳಗೆ, ಅರೆ ಯಪ್ಪ, ಎಷ್ಟು ದೊಡ್ಡ ಕೆಂಪು ಪರಿ, ಒಂದ್ ವೇಳೆ ಇದು ನಂಗೆ ಸಿಕ್ಕಿದ್ರೆ ಒಂದ್ ವಾರದ ಲಾಭ ಒಂದೇ ದಿನದಲ್ಲಾಗ್ಬಿಡುತ್ತೆ. ಆ ಮುದುಕನಿಂದ ಹೆಂಗಾದ್ರೂ ಅದನ್ನ ನಾವು ತಗೊಳ್ಳೇಬೇಕು. ಆದ್ರೆ ಹೇಗೋ ಕಷ್ಟಪಟ್ಟು ಜಗನ್ ಕಣ್ಣಿಗೆ ಬೀಳದೆ ಮಹಾದೇವ್ ಆ ಮೀನನ್ನು ತಗೊಂಡು ಅಲ್ಲಿಂದ ಹೋಗ್ತಾ ಇದ್ರು. ಆವಾಗ ಅವರನ್ನು ಯಾರೋ ಹೊಡೆದ್ರು. ತಕ್ಷಣ ಅವರು ಅಲ್ಲಿಂದ ಕೆಳಗೆ ಬಿದ್ದ್ಬಿಟ್ರು. ಅವ್ರ ಹತ್ರ ಇದ್ದ ಮೀನು ಕೂಡ ದೂರ ಹೋಗಿ ಬಿದ್ದ್ಬಿಡ್ತು. ಜಗನೇ ಅವರನ್ನು ಹೊಡೆದಿದ್ದ. ಅವರು ಬಿದ್ದ ತಕ್ಷಣ ಆ ಮೀನನ್ನು ತಗೊಂಡು ಅವನು ಅಲ್ಲಿಂದ ಹೋಗ್ಬಿಟ್ಟ. ಮಹಾದೇವ್ ಕಿಚ್ಚಾಡಿದ್ರು. ಕಳ್ಳ, ಕಳ್ಳ ಹಿಡ್ಕೊಳ್ಳಿ, ಅವನನ್ನ ಮೀನ್ ತಗೊಂಡು ಓಡೋಗ್ತಾ ಇದ್ದಾನೆ, ಯಾರಾದ್ರೂ ಅವನನ್ನ ಹಿಡೀರಿ. ಆದ್ರೆ ಅವರಿಗೆ ಸಹಾಯ ಮಾಡೋದಕ್ಕೆ ಅಲ್ಲಿ ಬೇರೆ ಯಾರೂ ಇರ್ಲಿಲ್ಲ. ಆದ್ರೆ ಇದ್ದಕ್ಕಿದ್ದಂತೆ ಕಾಲು ಅಲ್ಲಿಗೆ ಹೇಗ್ ಬಂದ ಅಂತ ಗೊತ್ತಿಲ್ಲ. ಅವನು ಜಗನ್ ಮೇಲೆ ದಾಳಿ ಮಾಡ್ತಾ ಇದ್ದ. ಅವನು ಸುಮಾ ಜಾಗದಲ್ಲಿ ಜಗನ್ನ ಕಚ್ಚಿದ. ಜಗನ್ ನೋವಿನಿಂದ ನರಳುತ್ತಾ ಇದ್ದ. ಅವನು ಕಿಚ್ಚಾಡುವ ಶಬ್ದ ಕೇಳಿ ಅಕ್ಕಪಕ್ಕದಲ್ಲಿದ್ದ ಜನರೆಲ್ಲರೂ ಅಲ್ಲಿಗೆ ಬಂದ್ರು. ಅಲ್ಲಿ ಸುಮಾ ಜನ ಬಂದಿದ್ದನ್ನು ನೋಡಿ ಅವನ ಗುಟ್ಟು ರಟ್ಟಾಗುತ್ತೆ ಅನ್ನೋ ಭಯದಿಂದ ಅವನು ಅಲ್ಲಿಂದ ಬೇಗ ಓಡೋದ. ಅಷ್ಟೊಳಗೆ ಮಹಾದೇವ್ ಅಲ್ಲಿಗೆ ಬಂದ್ರು. ಅಲ್ಲಿದ್ದ ಪ್ರಜೆಗಳು ಆ ಮೀನನ್ನು ಮಹಾದೇವ್ ಹತ್ರನೇ ಕೊಟ್ಬಿಟ್ರು. ಮೀನು ತುಂಬಾ ದೊಡ್ಡಕ್ಕಿದೆ, ಇದನ್ನು ಕಡಿದು ಸ್ವಲ್ಪ ಭಾಗ ನಾನು ನನ್ನ ಹತ್ರ ಇಟ್ಕೊಂತೀನಿ, ಉಳಿದಿದ್ದನ್ನ ಸಂತೆಯಲ್ಲಿ ಮಾರಿ ಒಳ್ಳೆ ಲಾಭ ಮಾಡಬಹುದು. ಹೀಗೆ ಯೋಚನೆ ಮಾಡಿ ಮಹಾದೇವ್ ಆ ಮೀನನ್ನು ಮನೆಗೆ ತಗೊಂಡ್ ಬಂದು ಅದನ್ನು ಕಟ್ ಮಾಡಿದಾಗ ಆವಾಗ ಅದರೊಳಗಿಂದ ನಿಂಬೆ ಹಣ್ಣಿನ ಆಕಾರದಲ್ಲಿ ಕೆಂಪು ಬಣ್ಣದ ರೂಬಿಕಲ್ಲು ಹೊರಗಡೆ ಬಂತು. ಅದನ್ನು ನೋಡಿದ ತಕ್ಷಣ ಮಹಾದೇವ್ ತುಂಬಾನೇ ಆಶ್ಚರ್ಯಪಟ್ರು. ಭಗವಂತ, ಇಷ್ಟು ದೊಡ್ಡ ಮಾಣಿಕ್ಯ, ಇದು ಲಕ್ಷಗಟ್ಟಲೆ ಬೆಲೆ ಬಾಳುತ್ತೆ. ಇದನ್ನ ಮಾರಿದ್ರೆ ನಾನು ಜೀವನ ಇಡೀ ಕೆಲಸ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ. ಇದು ಖಂಡಿತವಾಗಿ ಆ ಬಡವ ಕುಟಿದ ಧಾನ್ಯದಿಂದಾಗಿರಬೇಕು. ಈ ಮಾಣಿಕ್ಯದ ಒಂದು ಭಾಗ ಅವನದ್ದು ಕೂಡ. ಹೀಗೆ ಯೋಚನೆ ಮಾಡಿ ನಿನ್ನೆ ಆ ಭಿಕ್ಷುಕನನ್ನು ನೋಡಿದ ಜಾಗಕ್ಕೆ ಮಹಾದೇವ್ ಹೋದ್ರು. ಆದ್ರೆ ಅಲ್ಲಿ ಯಾರೂ ಇಲ್ಲ. ಅಲ್ಲಿ ಅವ್ರು ಹಾಕಿದ್ದ ಆ ಬೆಡ್ಶೀಟ್ ಮಾತ್ರ ಇತ್ತು. ಕೆಲವರ ಹತ್ರ ಕೇಳಿದಾಗ ತಿಳ್ಕೊಂಡ್ರು ಅಲ್ಲಿ ಆತರ ಯಾವುದೇ ಒಬ್ಬ ಭಿಕ್ಷುಕ ಇರ್ಲಿಲ್ಲ ಅಂತ. ಆದ್ರೆ ಅವನ್ ಯಾರು? ಅವನು ದೇವ್ರ, ನಂಗೆ ಸಹಾಯ ಮಾಡಕ್ ಬಂದ್ರ, ನನ್ನ ಜೀವನವನ್ನ ಬದಲಾಸುದ್ರ. ಈ ಘಟನೆ ನಡೆದ ಮೇಲೆ ಮಹಾದೇವನ ಜೀವನದಲ್ಲಿ ತುಂಬಾ ಬದಲಾವಣೆ ಬಂತು. ಇವಾಗ ಅವರಿಗೆ ಯಾವ ವಿಷಯದಲ್ಲೂ ಯಾವ ಕೊರತೆನು ಇರ್ಲಿಲ್ಲ. ಅವರು ಅವರ ಹೆಂಡತಿ ಸತಿ ಜೊತೆ ಹಾಗೂ ಕಾಲು ಜೊತೆ ಸಂತೋಷವಾಗಿ ಬಾಳ್ತಾ ಇದ್ರು. ಅದೇ ರೀತಿ ದೊಡ್ಡ ಹೃದಯದೊಂದಿಗೆ ಬಡವರಿಗೆ ತುಂಬಾ ಸಹಾಯ ಮಾಡ್ತಿದ್ರು. ಯಾರಿಗೊತ್ತು, ಪುನಃ ಬಡವರ ವಿಷಯದಲ್ಲಿ ಯಾರನ್ನಾದ್ರೂ ಭೇಟಿಯಾಗ್ಬೋದು. ಬೆಸ್ಟ್ ಬಡೀಸ್. ಹಲೋ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಗರ್ ಆಪ್ಕೋ ಯೇ ವಿಡಿಯೋ ಪಸಂದ್ ಆಯಾ ಹೈ ತೋ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ಸ್ ಕರೆ ಇಸ್ ವಿಡಿಯೋ ಪರ್. ಔರ್ ಹಾಂ, ಶೇರ್ ಕರ್ನಾ ಭೀ ನಾ ಭೂಲೇ.
और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।